ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಖಿ ಸ್ವೆಚ್ ಕಿಚನ್ಗೆ ವೆಲ್ಕಮ್ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ರೆಸಿಪಿ ಬಂದ್ಬಿಟ್ಟು ಸೋಯಾ ಚಂಕ್ಸಿಂದ ಮಾಡಿರೋದು ಸೊ ಇದು ಒಂದು ಸೋಯಾ ಚಂಕ್ಸಿಂದ ಮಾಡಿರುವಂತಹ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ತುಂಬಾ ತುಂಬಾ ರುಚಿಯಾಗಿರುತ್ತೆ ಎಸ್ಪೆಷಲಿ ರೆಸ್ಟೋರೆಂಟಲ್ಲಿ ಅದು ಫೈವ್ ಸ್ಟಾರ್ ಹೋಟೆಲ್ಸಲ್ಲಿ ಮಾಡೋವಂತಹ ಒಂದು ಸೂಪರ್ ಆದ ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಹೋಟೆಲ್ ಸ್ಟೈಲ್ನ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಸೋಯಾ ಚಂಕ್ಸ್ದು ಸೊ ಈ ಒಂದು ರೆಸಿಪಿಯನ್ನು ಮಾಡೋದಕ್ಕಿಂತ ಮುಂಚೆ ಸೋಯಾ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಆ್ಯಕ್ಚುಲಿ ಸೋಯಾ ಬೀನ್ ಆಗಲಿ ಅಥವಾ ಸೋಯಾ ಚಂಕ್ಸ್ ಆಗಲಿ ತುಂಬಾ ಹೈ ಇನ್ ಪ್ರೋಟೀನ್ ಇರುತ್ತೆ ಸೊ ಪ್ರೋಟೀನ್ ಅಂಶ ತುಂಬ ಇರೋದ್ರಿಂದ ಇದು ನಮ್ಮ ಹೆಲ್ತಿಗೆ ಎಸ್ಪೆಷಲಿ ವೆಯ್ಟ್ ಲಾಸ್ ಆಗಬೇಕು ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ರೆಸಿಪಿ ಅಂತ ಹೇಳ್ಬೋದು ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೆ ಬೆನಿಫಿಟ್ ಆಗುತ್ತೆ ಅಂತ ಅಂದ್ ಮಾತ್ರಕ್ಕೆ ಇದು ಚೆನ್ನಾಗಿರಲ್ಲ ಅಂತ ಏನೂ ಇಲ್ಲ ತುಂಬ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಯಾವುದೇ ಚಪಾತಿ ಅಥವಾ ಬೇರೆ ರೀತಿಯ ಪರೋಟ ಅಥವಾ ಈವನ್ ಬಿರಿಯಾನಿ ಅಥವಾ ಪುಲಾವ್ ಆ ಥರ ಘೀ ರೈಸ್ ಜೀರಾ ರೈಸ್ ಆ ರೀತಿ ಯಾವುದೇ ರೀತಿಯ ಒಂದು ಫುಡ್ಗೆ ನೀವು ಸೈಡ್ ಡಿಶ್ ಆಗಿ ಇದನ್ನು ಬಳಸ್ಬೋದು ಸೊ ಇದಿಷ್ಟನ್ನು ಹೇಳ್ತಾ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ನಾವು ಹಾಕುವಂತಹ ಸೋಯಾ ಚಂಕ್ಸನ್ನು ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಸೋಯಾ ಚಂಕ್ಸನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಹೊತ್ತು ಎತ್ತಿಡೋಣ ಸೈಡ್ಗೆ ಅದು ಮೆತ್ತಗಾಗಲಿ ಸೊ ಈಗ ನಾನು ಮತ್ತೆ ಇನ್ನೊಂದು ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಹೆಸ್ಲಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಹತ್ತು ಗೋಡಂಬಿಯನ್ನು ಹಾಕಿದ್ದೀನಿ ಸೊ ಗೋಡಂಬಿಯನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ದಪ್ಪ ದಪ್ಪಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಈಗ ಈರುಳ್ಳಿ ಬೇಯೋಷ್ಟು ಮಾತ್ರ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ನಾವು ಗ್ರೇವಿಯನ್ನು ಮಾಡುವಾಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ನೋಡಿ ಸರಿ ಮಾಡ್ಬೋದು ಈಗ ಇದು ಮುಕ್ಕಾಲಷ್ಟು ಫ್ರೈ ಆಗಿದೆ ಈರುಳ್ಳಿ ಆಗ ನಾನು ಇದಕ್ಕೆ ಒಂದು ಟೊಮೆಟೊವನ್ನು ದಪ್ಪ ದಪ್ಪಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಸೊ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಸೊ ಈಗ ಇದನ್ನು ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಪೂರ್ತಿ ಕೂಲಾಗಬೇಕಿದು ಸೊ ಆರೋದಕ್ಕೆ ಇಡ್ತಾ ಇದ್ದೀನಿ ಸೊ ಅದಾದ ಮೇಲೆ ನಾನಿಲ್ಲಿ ಸೈಡ್ಗೆ ಎತ್ತಿಟ್ಟಿದ್ದಂತಹ ಸೋಯಾ ಚಂಕ್ಸು ನೋಡಿ ಈ ರೀತಿ ಸ್ವಲ್ಪ ನೀರು ಕುಡಿದಿರುತ್ತೆ ಸೊ ಅದರ ನೀರನ್ನು ನಾನು ಈ ರೀತಿ ಹಿಂಡಿ ಹಿಂಡಿ ತೆಗಿತಾಯಿದ್ದೀನಿ ಸೊ ನಾನು ನಾರ್ಮಲಾಗಿ ದಿನಸಿ ಅಂಗಡಿನಲ್ಲಿ ಸಿಗುವಂತಹ ಸೋಯಾ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅದು ಸ್ವಲ್ಪ ದಪ್ಪ ಇರುತ್ತೆ ನಿಮಗೆ ದಪ್ಪ ದಪ್ಪಕ್ಕೆ ಇದ್ರೂ ಇಷ್ಟ ಆಗುತ್ತೆ ಅಂತಂದರೆ ನೀವು ಹಾಗೆ ಹಾಕ್ಬೋದು ಬಟ್ ನನಗೆ ತುಂಬ ದಪ್ಪ ಇರೋದು ಇಷ್ಟ ಆಗಲ್ಲ ಹಾಗಾಗಿ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸಸನ್ನಾಗಿ ಮಾಡ್ತಾಯಿದ್ದೀನಿ ಒಂದರಲ್ಲಿ ಎರಡು ಭಾಗ ಮಾಡಿದ್ರೆ ಸಾಕು ಅನಿಸುತ್ತೆ ಸೊ ಎರಡು ಭಾಗ ಸಾಕು ಸೊ ಆ ರೀತಿ ಮಾಡಿಕೊಂಡು ಎಲ್ಲ ಎಲ್ಲ ಒಂದು ಸೋಯಾ ಚಂಕ್ಸನ್ನು ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಅದು ಹಾಗೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಹಾಗೆ ಸಹ ಹಾಕ್ಬೋದು ತೊಂದರೆ ಇಲ್ಲ ಸೊ ಎಲ್ಲ ಸೋಯಾ ಚಂಕ್ಸನ್ನು ನಾನಿಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಈ ಒಂದು ಸೋಯಾ ಚಂಕ್ಸನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಕಡಾಯಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕಾದಮೇಲೆ ಈ ಸೋಯಾ ಚಂಕ್ಸನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ ಸೊ ದಟ್ ಅದು ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ನೋಡಿ ಈಗ ಬ್ರೌನ್ ಆಗಿದೆ ಸೋಯಾ ಚೆಂಕ್ಸು ಸೊ ಈಗ ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ ನಾನಿಲ್ಲಿ ಈ ಒಂದು ಕೂಲ್ ಆಗಿರುವಂತಹ ಈರುಳ್ಳಿ ಮತ್ತು ಟೊಮೆಟೊವನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ನೈಸ್ಸಾಗಿ ರುಬ್ಕೋಬೇಕು ಫುಲ್ಲು ಪೇಸ್ಟ್ ಹಾಕಬೇಕದು ಸೊ ಅದಾದಮೇಲೆ ಕಡಾಯಲ್ಲಿ ನಾನು ಒಂದು ಏಳೆಂಟು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ನಾನಿಲ್ಲಿ ಒಂದು ಪಲಾವ್ ಎಲೆ ಸ್ವಲ್ಪ ಜಾಪತ್ರೆ ಮತ್ತು ಒಂದೇ ಒಂದು ಏಲಕ್ಕಿಯನ್ನು ಬಿಡಿಸು ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತಾಯಿದ್ದೀನಿ ಆ ಮೂರು ಮಸಾಲೆ ಪದಾರ್ಥನ ಹಾಕಿದ್ರೆ ಸಾಕಾಗುತ್ತೆ ಅಥವಾ ನಿಮಗೆ ಪೂರ್ತಿ ಇನ್ನೂ ಬೇಕು ಅಂತಂದರೆ ನೀವು ಪಲಾವ್ಗೆ ಹಾಕೋ ಥರನೇ ಬೇರೆ ಬೇರೆ ಮಸಾಲೆಯನ್ನು ಸಹ ಹಾಕ್ಬೋದು ಸೊ ಚೆನ್ನಾಗಿ ಸ್ವಲ್ಪ ಅದು ಫ್ರೈ ಆಗಲಿ ಅದರ ಒಂದು ಫ್ಲೇವರ್ ಪೂರ್ತಿಯಾಗಿ ಎಣ್ಣೆಯಲ್ಲೇ ಇಡಿಬೇಕು ನಾನು ಕಡಲೆಕಾಯಿ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಅದು ತುಂಬ ಹೊಗೆ ಥರ ಕಾಣಿಸ್ತಾ ಇದೆ ಸ್ವಲ್ಪ ಬಿಸಿ ಜಾಸ್ತಿ ಆದರೆ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ನಾನು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಕಾಲು ಚಮಚ ಅರ್ಶಿನ ಪುಡಿ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ ನಾನಿಲ್ಲಿ ತೀಕಾ ಲಾಲನ್ನು ಯೂಸ್ ಮಾಡಿದ್ದೀನಿ ಸೊ ಹಾಗಾಗಿ ಅದರಲ್ಲಿ ಖಾರ ಅಷ್ಟೇನೂ ಇರೋಲ್ಲ ನೀವು ನಿಮ್ಮ ರುಚಿಗೆ ತಕ್ಕಂತೆ ಖಾರವನ್ನು ಹಾಕೋಬೋದು ಅಚ್ಚ ಖಾರದ ಪುಡಿಯನ್ನು ಸೊ ಎಲ್ಲವನ್ನು ಸೇರಿಸ್ಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಗ ಬಣ್ಣ ಸಹ ಚೆನ್ನಾಗಿ ಬರುತ್ತೆ ಸೊ ಎರಡು ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ನಾವು ಮಿಕ್ಸಿ ಮಾಡಿಕೊಂಡಂತಹ ಈರುಳ್ಳಿ ಮತ್ತು ಟೊಮೆಟೊವಿನ ಪೇಸ್ಟ್ ಏನಿದೆ ಅದನ್ನು ಹಾಕಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಆದಮೇಲೆ ನಾನು ಇದನ್ನು ಒಂದು ಐದು ನಿಮಿಷ ಹೀಗೆ ಕುದಿಯೋದಕ್ಕೆ ಬಿಡ್ತಿದ್ದೀನಿ ಸೊ ಐದು ನಿಮಿಷ ಕುದ್ದಾದ ನಾನು ಇದಕ್ಕೆ ಬೇರೆ ಮಸಾಲೆ ಪದಾರ್ಥಗಳನ್ನು ಸೇರಿಸ್ತೀನಿ ಈಗ ಐದು ನಿಮಿಷ ಆಗಿದೆ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕಿದ್ದೀನಿ ಸೊ ಮತ್ತೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದು ಸಹ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ ಈಗ ಸ್ವಲ್ಪ ಟೇಸ್ಟನ್ನು ನೋಡಿ ಉಪ್ಪನ್ನು ನೀವು ಸರಿ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಂತಹ ಸೋಯಾ ಚಾಂಕ್ಸನ್ನು ಹಾಕ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಇದು ಐದರಿಂದ ಹತ್ತು ನಿಮಿಷದವರೆಗೆ ಚೆನ್ನಾಗಿ ಕುದೀಲಿ ಹತ್ತು ನಿಮಿಷ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಮತ್ತು ಇದರ ಜೊತೆಗೆ ಕ್ರೀಮನ್ನು ಹಾಕ್ತಾಯಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಕ್ರೀಮ್ ಇಲ್ಲ ಅಂತಂದರೆ ನೀವು ಹಾಲಿನ ಕೆನೆಯನ್ನು ಸಹ ಹಾಕ್ಬೋದು ಚೆನ್ನಾಗಿರುತ್ತೆ ಸೊ ಎರಡು ಸ್ಪೂನಷ್ಟು ಕ್ರೀಮನ್ನು ಹಾಕಿದ್ದೀನಿ ಈಗ ಇದು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಒಂದೆರಡು ನಿಮಿಷ ಕುದ್ರೆ ಸಾಕು ಯಾಕೆಂದರೆ ಗರಂ ಮಸಾಲ ಹಾಕಿದ್ಮೇಲೆ ನಾವು ಜಾಸ್ತಿ ಕುದಿಸ್ಬಾರ್ದು ಅದಕ್ಕಾಗಿ ಸೊ ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಒಂದೆರಡು ನಿಮಿಷ ಮುಚ್ಚಳವನ್ನು ಮುಚ್ಚಿಬಿಟ್ಟು ಕುದಿಸೋಣ ಫೈನಲಿ ನಮ್ಮ ಈ ಒಂದು ಗ್ರೇವಿ ರೆಡಿ ಇದೆ ಸೊ ಖಂಡಿತ ನೀವು ಸಹ ಮಾಡಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಆ ರೀತಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಸೊ ಈ ಒಂದು ಗ್ರೇವಿಯನ್ನು ನಾನು ಆಗಲೇ ಹಾಗೆ ಚಪಾತಿಗೆ ರೊಟ್ಟಿಗೆ ಪರೋಟಾಗೆ ಯಾವುದಕ್ಕೆ ಬೇಕಿದ್ದರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲ್ನ ಸೋಯಾ ಚಂಕ್ಸ್ನ ಗ್ರೇವಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ನಿಮಗೆ ಇನ್ಯಾವ ರೆಸಿಪಿಯನ್ನು ನೋಡೋದು ಇಷ್ಟ ಆಗುತ್ತೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ಬೋದು ಎರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತೊಂದು ಆದ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಎಟ್ ಹೋಮ್ ಬಿ ಸೇಫ್ ಬಾಯ್